ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಟಿ ವಿಚಾರಗಳಿಗೆ. ಬಿಗ್ ಶಾಕ್, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲಾದ್ರೂ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ದುಬಾರಿ ಆಗಿದೆ ಬಂದ್ಬಿಟ್ಟು ಜನಸಂಖ್ಯೆ ಇದು ನಿಮ್ದು ಜನರದು ಎಲ್ಲ ತರಕಾರಿ ಬೆಲೆ ಹಿಡ್ದು ಪೆಟ್ರೋಲ್ ಬೆಲೆ ಹಿಡ್ದು ಎಲ್ಲಾ ಕೂಡ ಜಾಸ್ತಿ ಆಗಿದೆ. ಫೀಸ್ ಕೂಡ ಹಿಂದೆ ಡಿಸೈಡ್ ಆಗಿತ್ತು, ವರ್ಷ ವರ್ಷ ಈ ರೀತಿ ಏಕಾಏಕಿ ಫೀಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಆ ಸರ್ಕಾರ ಈ ಸರ್ಕಾರಕ್ಕಂತಾರೆ, ಈ ಸರ್ಕಾರ ಆ ಸರ್ಕಾರಕ್ಕಂತಾರೆ. ಒಟ್ಟಾರೆ ಯಾರು ಕೂಡ ವಿದ್ಯಾರ್ಥಿಗಳ ಪರ ಇರೋದಿಲ್ಲ, ಎಲ್ಲರೂ ಕೂಡ ಇದೇ ರೀತಿ ಬೇಕಾಬಿಟ್ಟಿ ಫೀಸ್ ಅನ್ನ ಏರಿಕೆ ಮಾಡೋದು, ಬೇಕಾಬಿಟ್ಟಿ ರೇಟ್ ನ ಏರಿಕೆ ಮಾಡೋದು, ಆಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದು, ಇದೇ ಆಗೋಗಿದೆ. ಯಾವ ಸರ್ಕಾರ ಬಂದ್ರೂ ಕೂಡ ಯಾವ ಎಲ್ಲ ಸರ್ಕಾರ ಕೂಡ ಈ ರೀತಿ ಫೀಸ್ ಇನ್ಕ್ರೀಸ್ ಕೂಡ ಮಾಡ್ತಾ ಹೋಗ್ತದೆ. ಈಗ ಫೀಸ್ ಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಅದೇ ರೀತಿ ಯಾವ ರೀತಿ ಏಡೆಡ್ ಕಾಲೇಜುಗಳಲ್ಲಿ ಯಾವ ರೀತಿ ಫೀಸ್ ಇರುತ್ತೆ ಅಂತ ನೋಡಿದ್ರೆ ಗೌರ್ಮೆಂಟ್ ಅಲ್ಲಿ 42,116 ಹೇಳಿದ್ದಾರೆ. ಇದು ವಿಟಿಯು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 47,000 ಹೇಳಿದ್ದಾರೆ. ಅದೇ ರೀತಿ ಗೌರ್ಮೆಂಟ್ ಎರಡು ಕಾಲೇಜುಗಳಲ್ಲಿ 42,000, 12 ಕಾಲೇಜುಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಮೋರ್ ದನ್ 72,000 ಫೀಸ್ ಇದೆ. ಅದೇ ರೀತಿ ಪ್ರೈವೇಟ್ ಕಾಲೇಜುಗಳಲ್ಲಿ ನಿಮಗೆ ಬರೋದಾದ್ರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಕೊಡ ಬಂದ್ಬಿಟ್ಟು 76,000 to 84,000 ಇದೆ. ಅದೇ ರೀತಿ ಕಾಮೆಂಟ್ಗೆ ಬಂದ್ರೆ ನಿಮಗೆ ಗೊತ್ತಿರೋ ಹಾಗೆ 180,000 to 260,000 ಇದೆ. ಅದೇ ರೀತಿ ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಗೊತ್ತಿರೋ ಹಾಗೆ ಒಪ್ಪಂದ ಅಂತ ಹೇಳ್ತಾ ಇದಾರೆ, ಬೇಕಾಬಿಟ್ಟು 100,000 ಫೀಸ್ ನ ವಸೂಲಿ ಕೂಡ ಮಾಡ್ತಾರೆ. ಖಾಸಗಿ ಅನುದಾನ ರಹಿತ ಗೌರ್ಮೆಂಟ್ ಅನ್ಎಡೆಡ್ ಅಂದ್ರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಕೋಟ ಬಂದ್ಬಿಟ್ಟು 76,000 ಅಥವಾ 84,000 ಅಂತ ಹೇಳಿದ್ದಾರೆ. ಅದೇ ರೀತಿ ಎಪಿಎಂಸಿಗೆ ಅದರ ಕೋಟ ಬಂದ್ಬಿಟ್ಟು 186,000 ಇಂದ 2,61,000 ಹೇಳಿದ್ದಾರೆ. ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಸೇಮ್ ಬೇಕಾಬಿಟ್ಟು ಹೇಳಿದ್ದಾರೆ. ನಿಮಗೆ ಗೊತ್ತಾಗಿತ್ತು ಯಾವ ರೀತಿ ಇದೆ ಅಂತ, ಶೇಕಡಾ 5% ನಿಮಗೆ ಗೊತ್ತಿರೋ ಎಸ್ ಎಂ ಕೊಡೋದಿ ನಿಮಗೆ ಇದನ್ನ ಮಾಡ್ತಾರೆ. ಅದೇ ರೀತಿ 20,000 ಎಕ್ಸ್ಟ್ರಾ ಫೀಸ್ ನ ನೀವು ಕಟ್ಟಬೇಕಾಗುತ್ತೆ. ಇಟ್ ಬಂದ್ಬಿಟ್ಟು ಜಸ್ಟ್ ಶೋನ್ ಆಫ್ ಅಷ್ಟೇ, 20,000 ಅಂತ ಹೇಳ್ತಾರೆ. ಬೇಕಾಬಿಟ್ಟು ಕಾಲೇಜಿನಲ್ಲಿ ಕಾಲೇಜ್ ಫೀಸ್ ಬೇಕಾಬಿಟ್ಟು ಕೂಡ ತೆಗೆದುಕೊಳ್ತಾರೆ, ಅದನ್ನ ನೀವು ಗಮನಿಸಬಹುದು. ಒಟ್ಟಾರೆ ಈ ರೀತಿ ನಿಮಗೆ ಫೀಸ್ ಸ್ಟ್ರಕ್ಚರ್ ಇದೆ. ಇದೇನ ಫೀಸ್ ಸ್ಟ್ರಕ್ಚರ್ ಅಂತ ಹೇಳೋದಾದ್ರೆ ಇದು ಕ್ಯಾಟಗರಿ ವೈಸ್ ನಿಮಗೆ ಡೀಟೇಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ ತಕ್ಷಣ ನಿಮ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀರಿ. ಇಷ್ಟು ಫೀಸ್ ಇರುತ್ತೆ. ಇದು ಆಲ್ಮೋಸ್ಟ್ ಜನರಲ್ ಮೆರಿಟ್, 2A, 2B, 3A, 3B ಅವರಿಗೆ ಅಪ್ಲಿಕೇಬಲ್ ಆಗುತ್ತೆ. ಎಸ್ ಎಸ್ಟ್ ಅವರಿಗೆ ಆಸ್ ಯೂಶುವಲ್ ಫೀಸ್ ಕನ್ಸಿಡರೇಷನ್ ಇರುತ್ತೆ. ಎಸ್ ಎನ್ ಕೆ ಕೋಟ ಸೂಪರ್ ನಂಬರ್ ಕೂಡ ತಗೊಂಡ್ರೆ ನಮ್ಗೆ ಕೂಡ ಫೀಸ್ ತೀರಾ ಕಡಿಮೆ ಇರ್ತದೆ. ಇಲ್ಲಿ ಇಷ್ಟು ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೋಡೋದಾದ್ರೆ ಬರೀ ಇಷ್ಟೇ ಇರೋದಿಲ್ಲ, ಹಂಗಂತ ಇಷ್ಟು ಮಾತ್ರ ಅಂತ ಅನ್ಕೋಬೇಡಿ. ಪ್ಲಸ್ ಕಾಲೇಜ್ ಫೀಸ್ ಕೂಡ ಎಕ್ಸ್ಟ್ರಾ ಆಡ್ ಆಗುತ್ತೆ. ಅಪ್ ಟು 20,000 to 25,000 ದುಡ್ಡು ನೀವು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕಾಗುತ್ತೆ. ಇದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಮೇಲ್ನೋಟಕ್ಕೆ ರೀತಿ ಶುಲ್ಕ ನಿಗದಿ ಅಂತ ಡೀಟೇಲ್ ಆಗಿ ನಿಮಗೆ ಬ್ರೀಫ್ ಆಗಿ ಮಾಹಿತಿ ಬರ್ತದೆ. ಯಾವ ಕ್ಯಾಟಗರಿ ವೈಸ್ ಕೋರ್ಸ್ ವೈಸ್ ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಇದು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಅಷ್ಟೇ, ನಿಮ್ದು ಕ್ಯಾಟಗರಿ ವೈಸ್, ನಿಮ್ದು ಕೋರ್ಸ್ ವೈಸ್, ನಿಮ್ದು ಸಾರಿ ಕೋರ್ಸ್, ನಿಮ್ ಕ್ಯಾಟಗರಿ ವೈಸ್ ಯಾವೆಲ್ಲ ಕೋರ್ಸ್ಗಳು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಅದಕ್ಕೆ ಕೂಡ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಫಾರ್ ರೆಫರೆನ್ಸ್ ಗೆ ನಾನು ಓಲ್ಡ್ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅದರಲ್ಲಿ ಹೋಗಿ ನೋಡಿ, ಜಸ್ಟ್ ಐಡಿಯಾ ಬರುತ್ತೆ ಫೀಸ್ ಸ್ಟ್ರಕ್ಚರ್ ಹೇಗೆ ಇರುತ್ತೆ ಅಂತ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.